ಎಲ್ರಿಗೂ ನಮಸ್ತೆ. ಇಂದಿನ ಕಥಾ ಸಮಯಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ನನ್ನ ಓದು ಶ್ರೀಯುತ ರಾಜೇಂದ್ರ ಕಾರಂತ್ರವರ ಮುದ್ದಣ್ಣನ ಪ್ರಮೋಷನ್ ಪ್ರಸಂಗ. ರಂಗಭೂಮಿ, ಕಿರುತೆರೆ, ಹಿರಿತೆರೆ, ನಿರ್ದೇಶಕರಾಗಿ, ನಟರಾಗಿ ಹಾಗೂ ಅನೇಕ ವಿಭಾಗಗಳಲ್ಲಿ ತಮ್ಮದೇ ಆದಂತಹ ಛಾಪನ್ನ ಹೊತ್ತಿರೋರು ನಮ್ಮ ಶ್ರೀಯುತ ರಾಜೇಂದ್ರ ಕಾರಂತ್ರವರು. ಅವರ ಅನೇಕ ಪುಸ್ತಕಗಳಲ್ಲಿ ಹಾಸ್ಯ ನಾಟಕಗಳಲ್ಲಿ ಅತ್ಯಂತ ಪ್ರಸಿದ್ಧಿ, ಜೊತೆಗೆ ಇಡೀ ನಿಮ್ಮ ಕರ್ನಾಟಕದಾದ್ಯಂತ ಎಲ್ಲಾದರೂ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಈ ನಾಟಕ ಕಂಪ್ನಿಯಲ್ಲಿ ಇರ್ಬೋದು, ಕಾಲೇಜ್ನಲ್ಲಿ ಇರ್ಬೋದು, ಅಥವಾ ಬೇರೆ ಬೇರೆ ಕಡೆ ನಡೀತಾನೆ ಇರುತ್ತೆ. ಅಷ್ಟೊಂದು ಸುಪ್ರಸಿದ್ಧಿ ಆಗಿರುವಂತಹ ನಾಟಕ ಇದು ಮುದ್ದಣ್ಣನ ಪ್ರಮೋಷನ್ ಪ್ರಸಂಗ. ಇದರ ಒಂದು ಪುಟ್ಟ ಓದು ನಿಮಗೋಸ್ಕರ. ಮನೋರಮೆ ಮತ್ತು ಮುದ್ದಣ್ಣ ಗಂಡ ಹೆಂಡತಿ, ಮನೋರಮೆ ತಮ್ಮ ಸುಬ್ಬು ಬರ್ತಾನೆ, ಆಗ ನಡೆಯುವಂತಹ ಘಟನೆ ಇದು. ಮನೋರಮೆ: ಸುಬ್ಬು, ಎಷ್ಟು ಚೆನ್ನಾಗಿ ಆಗ್ಬಿಟ್ಟಿದೆಯಲ್ಲೋ, ಥೇಟ್ ಪುನೀತ್ ತರ. ರೀ, ಇಲ್ಲಿ ಬನ್ರಿ, ನೋಡಿ ನನ್ನ ತಮ್ಮ ಬಂದಿದ್ದಾನೆ. ಪೀಡೆ, ಇವ ಬೇರೆ ಬಂದ. ಓ ಸುಬ್ಬು, ಗುಡ್ ಸಿಗ್ಲಿಲ್ಲ ಭಾವ? ಹೇ, ಹೇಗೆ ಸಿಗುತ್ತೆ, ಮದುವೆ ಟೈಮ್ದಲ್ಲಿ ನೋಡಿದ್ದು. ಒಳ್ಳೆ ಸಣ್ಣಕ್ಕೆ ನರಸಿಂಹರಾಜು ತರ ಇದ್ದೆ, ಈಗ ಒಳ್ಳೆ ದಪ್ಪ ದಪ್ಪಗೆ ದೊಡ್ಡಣ್ಣ ತರ ಆಗಿದ್ಯಾ. ಮನೋರಮೆ: ಅವನೇ ದೊಡ್ಡಣ್ಣ ಆಗ್ತಾನೆ, ಅವನು ಹೀರೋ ಪುನೀತ್, ದೊಡ್ಡಣ್ಣ ನೀವೇ. ಮಾತಾಡ್ಸೋ ರೀತಿ ನೋಡಿ. ಹೋಗ್ಲಿ ಬಿಡು ಸಿಸ್ಟರ್, ಭಾವ ಆಲ್ವೇಸ್ ಜೋಕಿಂಗ್. ಹೋಗ್ಲಿ ಬಿಡು. ಎಲ್ಲಿಂದ ಬರ್ತಿದ್ಯೋ? ಮುಂಬೈಯಿಂದ. ಮುಂಬೈ? ಹೋ, ಒಂದ್ ವಾರ ಡೆಲ್ಲಿಯಲ್ಲಿದೆ, ಕಳೆದ ವಾರ ಕಲ್ಕತ್ತಾದಲ್ಲಿದೆ, ಈ ವಾರ ಮುಂಬೈ, ನೆಕ್ಸ್ಟ್ ವೀಕು ಗುವಾಹಟಿ. ಕೇಳಿದ್ರಾ ನೀವು ಇದ್ದೀರಾ? ಚಾಮರಾಜಪೇಟೆ 4th Main, 3rd Road, ಆ ಕಡೆ ಬಿಟ್ಟು ಈ ಕಡೆ ಎಲ್ಲೋ ಕರ್ಕೊಂಡು ಹೋಗಿಲ್ಲ. ಇಲ್ಲಿ ಬಿಡು, ಎಲ್ರು ನಂತರ ಎಕ್ಸಿಕ್ಯೂಟಿವ್ ಆಗಿರೋದಕ್ಕಾಗುತ್ತೆ. ಅವರು ಗುಮಾಸ್ತರು, ಆಫೀಸಿನ ಗ್ರೌಂಡ್ ಫ್ಲೋರ್ ಬಿಟ್ಟು ಫಸ್ಟ್ ಫ್ಲೋರ್ ಕೂಡ ನೋಡಿರೋದಿಲ್ಲ. ಇಲ್ಲಿ ಬಿಸಿ ಕಾಫಿ ತಗೊಂಬಾ. ಏನ್ ಭಾವ, ಏನಾಗಿದ್ದೀರಿ? ಇನ್ನು ಕ್ಲರ್ಕೆ? ಹ್ಞೂ, ಎಕ್ಸಿಕ್ಯೂಟಿವ್ ಲೈನ್ ಅಂದ್ರೆ ಹಾಗೇನೆ, ಭಾವಂಗೂ ಹೇಳ್ತಿದ್ದೆ ಒಂದು ಪ್ರಮೋಷನ್ ತಗೊಳ್ಳಿ ಅಂತ. ಮನೋರಮೆ: ಅಯ್ಯೋ, ಇವ್ರು ತಗೊಳ್ತಾರ? ನಾನ್ ನೋಡ್ದೆ, ಆಡಿಟ್ ಆಫೀಸ್ನಲ್ಲಿ ಕೂಡೋದು ಕಳೆಯೋದು ಬಿಟ್ರೆ ಇನ್ನೇನು ಗೊತ್ತಿಲ್ಲ ಇವ್ರಿಗೆ. ಇರ್ಲಿ ಬಿಡು, ಅವ್ರು ಕೂಡಿದ್ರೆ ತಾನೆ ನಾವು ಕಳಲಿಕ್ಕಾಗೋದು. ಎಲ್ರು ನಿಂತರ ಆಗೋದಕ್ಕೆ ಆಗುತ್ತೆ, ದಿನಕ್ಕೊಂದು ಊರು, ದಿನಕ್ಕೊಂದು ಕಾರು, ಅದು ಸರಿನೆ. ಎಲ್ಲದಕ್ಕೂ ಚುರುಕ್ತನ ಇರ್ಬೇಕು ಭಾವ, ಚುರುಕ್ತನ. ಅದೇನ್ ಚುರುಕೋ, ಒಂದಿನ ನಾಲ್ಕಾಣೆ ಹಚ್ಚಿದ್ ನೋಡ್ಲಿಲ್ಲ, ಒಂದಿನ ಟೂರು ಪಾರ್ ಅಂತ ಕರ್ಕೊಂಡು ಹೋಗೋದು ನೋಡ್ಲಿಲ್ಲ. ಅಕ್ಕ, ನಾನ್ ಕಾರ್ ತಗೊಳ್ತೀನಲ್ಲ, ಒಟ್ಟಿಗೆ ಹೋದ್ರಾಯ್ತು ಬಿಡು. ಕಾರ್ ಬೇರೆ ತಗೋತಿದ್ಯೇನೋ? ಬರೋ ತಿಂಗಳು ಬಂದ್ಬಿಡುತ್ತೆ ಫೋರ್ಡ್ ಐಕನ್. ನಿಜವಾಗ್ಲೂ ನೋಡ್ರಿ ನೋಡ್ರಿ, ಕಾರ್ ಅಂತೆ. ನೀವು ಇದ್ದೀರಾ, ಮದ್ವೆ ಆಗಿ 10 ವರ್ಷ ಆಯ್ತು, ಇನ್ನು ಆ ಲಡಾ ಸೈಕಲ್ಲು. ನನ್ಗೆ ಆಫೀಸ್ಗೆ ಟೈಮ್ ಆಯ್ತು ಕಣೆ, ಇವತ್ತೊಂದಿನ ರಜಾ ಹಾಕ್ರಿ, ನಿಮ್ ಆಫೀಸ್ ಏನ್ ಎಲ್ಲೂ ಓಡ್ ಹೋಗಲ್ಲ. ಎಷ್ಟು ವರ್ಷದ ಮೇಲೆ ನನ್ನ ತಮ್ಮ ಮನೆಗೆ ಬಂದಿದ್ದಾನೆ, ಅದು ದೊಡ್ಡ ಆಫೀಸರ್ ಆಗಿ, ಒಂಚೂರು ಸೌಜನ್ಯ ಇಲ್ಲ. ರಜಾ ಇಲ್ಲವೇ? ಯಾವತ್ತಿತ್ತು ನಿಮ್ಗೆ ಕಣ್ಕಂಡು ಹುಡುಗಿರಿಗೆಲ್ಲ ಕೊಡೋದಕ್ಕೆ ನಿಮ್ಮ ಹತ್ರ ರಜಾ ಇರುತ್ತೆ? ನಿಮ್ಮ ಪ್ರಾಣಕ್ಕೆ ಬೇಕಂದ್ರೆ ಒಂದಿನ ರಜಾ ಸಿಗಲ್ಲ. ಅವ್ರನ್ನ ಯಾಕೆ ಗೋಡಿಕೊತ್ತೆ? ಹೋಗ್ಲಿ ಬಿಡು, ನಾನು ಇನ್ನು 3 ತಿಂಗಳು ಇಲ್ಲೇ ಇರ್ತೇನೆ. ಇರ್ಲಿ ಬಿಡೆ, 3 ತಿಂಗಳಲ್ಲ 6 ತಿಂಗಳು ಇರಲಿ, ಯಾಕೆ 9 ತಿಂಗಳು ಮುಗಿಸ್ಕೊಂಡೇ ಹೋಗ್ಲಿ, ನನಗೇನು. ನೀವು ಬೇಡ ಅಂದ್ರು ಅವನಿರೋನೆ. ತಗೋ ಸುಬ್ಬು ಕಾಫಿ, ಮೈಯಲ್ಲೂ ಎಷ್ಟೊಂದು ಇಳಿದೋಗಿದೆ. ನನ್ನದೇನು ಬಾವಂತರ ಕುರ್ಚಿ ಮೇಲೆ ಕೂತು ಕೊರೆಯೋ ಕೆಲಸನೇ ದುಂಡುಗಿರೋಕೆ. ಇಲ್ಲಿ ನೋಡಯ್ಯ, ನೀನು ನಿನ್ನ ಕೆಲಸದ ಬಗ್ಗೆ ಪದೇ ಪದೇ ಮಾತಾಡ್ಬೇಡ, ನನ್ನ ಕೆಲಸದ ಬಗ್ಗೆ ಪದೇ ಪದೇ ಮಾತನಾಡ್ಬೇಡ. ಲೇ, ಸ್ನಾನಕ್ಕೆ ನೀ ರೆಡಿ ಮಾಡು. ಭಾವ ಸ್ವಲ್ಪ ಯಾಕೋ ರಾಂಗ್ ಸೈಡ್ನಲ್ಲಿ ಹುಟ್ಟಿರೋ ಆಗಿದೆ. ಅವ್ರು ಹುಟ್ಟಿದ್ದೆ ರಾಂಗ್ ಸೈಡ್ನಲ್ಲಿ, ನೀನು ಒಳಗೆ ಹೋಗಿ ರೆಸ್ಟ್ ತಗೋ ಬಾ. ಲೇ ಮನೋರಮೆ, ಪೇಸ್ಟ್ ಇಲ್ಲೇ ನಿಮ್ಮದು ಇದ್ದಿದ್ದೆ. ಅಲ್ಲಿದ್ದ ದಿನ ಪೇಸ್ಟ್ ಇರಲ್ಲ, ಪೇಸ್ಟ್ ಇದ್ದ ದಿನ ಅಲ್ಲಿರಲ್ಲ. ಧನ್ಯವಾದ.